Hi friends, welcome to our Simple Business YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ಸೂಪರ್ ಆಗಿರುವಂತಹ ಡೀಲರ್ಶಿಪ್ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸಿಕೊಡ್ತೀನಿ. ಸ್ವಲ್ಪನೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಇದೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಐಡಿಯಾ ಆಗಿದೆ. ಸೊ ಸ್ವಲ್ಪನೂ ಸ್ಕಿಪ್ ಮಾಡದೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದೇ ರೀತಿ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ತುಂಬಾ ಕಡಿಮೆ ಬಂಡವಾಳದಲ್ಲಿ ಒಂದು ವರ್ಷಕ್ಕೆ ಕೋಟಿಗಟ್ಟಲೆ ಸಂಪಾದನೆ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ಶಿಪ್ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ಗೆ ಯಾವುದೇ ರೀತಿಯಲ್ಲಿ ಶಾಪ್ ಬೇಕಂತ ಇಲ್ಲ. ಕೇವಲ ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ಈ ಬಿಸ್ನೆಸ್ಸನ್ನು ನೀವು ಮಾಡ್ಕೊಳ್ಬೋದು. ಈಗ ಟಾಪಿಕ್ ವಿಷಯಕ್ಕೆ ಬರೋದಾದರೆ ಪಬ್ಲಿಕ್ ಸೇಫ್ಟಿ ವಿಭಾಗದಲ್ಲಿ ಡಬ್ಲ್ಯೂ ಸೇಫ್ ವೆಂಟ್ ಎನ್ನುವಂಥ ಕಂಪನಿ ನಮ್ಮ ಈ ಇಂಡಿಯಾದಲ್ಲಿ ಸೇವೆಯನ್ನು ಒದಗಿಸ್ತಾ ಇದೆ. ಇದಕ್ಕೆ ಅನುಗುಣವಾಗಿ ಅಲ್ಟಿಮೇಟ್ ಸೇಫ್ ವೆಲ್ಟ್ ಎನ್ನುವಂಥ ಪ್ರಾಡಕ್ಟನ್ನು ಮಾರ್ಕೆಟ್ಗಳಿಗೆ ತಗೊಂಡು ಬಂದಿದೆ. ಈಗ ಈ ಕಂಪನಿಗೆ ಡಿಸ್ಟ್ರಿಬ್ಯೂಟರ್ಶಿಪ್ನ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲದೆ ನೀವು ಡಿಸ್ಟ್ರಿಬ್ಯೂಟರ್ಶಿಪ್ಪನ್ನು ತಗೊಳ್ಳೋದಾದರೆ ನೀವು ಊಹೆ ಮಾಡೋಕ್ಕೆ ಆಗದಷ್ಟು ಸಂಪಾದನೆಯನ್ನು ಈ ಬಿಸ್ನೆಸ್ಸಿಂದ ಮಾಡ್ಕೊಳ್ಬೋದು ಅಂತ ಕಂಪನಿಯವರು ಹೇಳ್ತಾ ಇದ್ದಾರೆ. ಈ ಕಂಪನಿ ಸೇಫ್ ವೆಂಟ್ ಎನ್ನುವಂತಹ ಅಲ್ಟಿಮೇಟ್ ಸೇಫ್ ಆ್ಯಪ್ಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸೇವೆಗಳನ್ನು ತಮ್ಮ ಕ್ಲೈಂಟ್ಸ್ಗಳಿಗೆ ಒದಗಿಸ್ತಾ ಇದ್ದಾರೆ. ಸೊ ಈ ಸೇವೆಗಳನ್ನು ಒದಗಿಸೋದಕ್ಕಾಗಿ ಕ್ಯೂ ಆರ್ ಕೋಡ್ ಸ್ಟಿಕ್ಕರ್ಗಳನ್ನು ಏರ್ಪಾಡ್ ಮಾಡೋದರ ಮೂಲಕ ಡಿಸ್ಟ್ರಿಬ್ಯೂಟರ್ಶಿಪ್ಪನ್ನು ಪಡ್ಕೊಂಡವರಿಗೆ ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಏನು ಮಾಡೋಣ ಅಂದರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದೆಯಲ್ಲ, ಇದರಿಂದ ಈ ಕಂಪನಿ ಏನೆಲ್ಲ ಪ್ರಾಡಕ್ಟನ್ನು ತಯಾರಿಸಿದೆ ಈ ಕಂಪನಿಯ ಫುಲ್ ಡೀಟೇಲ್ಸನ್ನು ಫಸ್ಟ್ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಕ್ಯೂ ಆರ್ ಕೋಡಿಂದ ಆಕ್ಸಿಡೆಂಟ್ ಅಲರ್ಟ್, ಬ್ಲಡ್ ಬ್ಯಾಂಕ್, ಪಾರ್ಕಿಂಗ್ ಅಲರ್ಟ್, ಗ್ರೂಪ್ ಟ್ರಕ್ಕಿಂಗ್, ಇನ್ಶೂರೆನ್ಸ್, ಡಾಕ್ಯುಮೆಂಟ್ ಸ್ಟೋರ್, ಫಾಸ್ಟೇಜ್ ರೀಚಾರ್ಜ್, ಹೀಗೆ ಅನೇಕ ರೀತಿಯ ಸೇವೆಗಳನ್ನು ಪಬ್ಲಿಕ್ಗೆ ತುಂಬಾ ಕಡಿಮೆ ಬಂಡವಾಳದಲ್ಲಿ ಚೀಪ್ ರೇಟ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿಯಾಗಿ ಕೊಡ್ತಾ ಇದೆ. ಹಾಗೆಯೇ ಈ ಕಂಪನಿ ಎಲ್ಲ ಕಡೆಯಿಂದನೂ ಪರ್ಮಿಷನನ್ನು ಕೂಡ ಪಡ್ಕೊಂಡಿದೆ. ಫ್ರೆಂಡ್ಸ್, ಈ ಸೇಫ್ ಆ್ಯಂಡ್ ಕ್ಯೂ ಆರ್ ಕೋಡನ್ನು ಟೂ ವೀಲರ್ಗೆ ಆಗಿರ್ಬೋದು, ತ್ರೀ ವೀಲರ್ಗೆ, ಫೋರ್ ವೀಲರ್ಗೆ, ಅದೇ ರೀತಿಯಲ್ಲಿ ಹೆವಿ ವೆಹಿಕಲ್ಸ್ಗಳಿಗೆ ಹಾಕಿಕೊಳ್ಳೋದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಆದರೆ ಈ ಕ್ಯೂ ಆರ್ ಕೋಡಿಂದ ಪಟ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ಮೊಬೈಲ್ಗೆ ಅಟ್ಯಾಚ್ ಮಾಡೋದರ ಮೂಲಕ ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಕ್ಯೂ ಆರ್ ಕೋಡ್ ಇರುವಂಥ ವೆಹಿಕಲ್ಸ್ಗಳಿಗೆ ಏನಾದರೂ ಅಪಘಾತವಾದರೆ ಅಲ್ಲೇ ಪಕ್ಕದಲ್ಲಿದ್ದವರಿಗೆ, ಹಾಗೆಯೇ ಈ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದವರಿಗೆ ಪಟ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಿಮ್ಮ ಕುಟುಂಬಕ್ಕೂ ಕೂಡ ಮೆಸೇಜ್ ಅನ್ನೋದು ಹೋಗುತ್ತೆ. ಫ್ರೆಂಡ್ಸ್, ನೀವು ರೋಡ್ಗಳ ಮೇಲೆ ಹೋಗ್ತಾ ಇರುವಾಗ ಅನೇಕ ರೀತಿಯ ಆಕ್ಸಿಡೆಂಟ್ಗಳನ್ನು ನೋಡೇ ಇರ್ತೀರ. ಆದರೆ ಆ ಆಕ್ಸಿಡೆಂಟ್ ಆಗಿರುವಂಥ ವ್ಯಕ್ತಿಗೆ ಏನಾದರೂ ತುಂಬಾ ಗಾಯವಾದಾಗ ಅವರನ್ನು ಹಾಸ್ಪಿಟಲ್ಗೆ ಎಷ್ಟು ಬೇಗ ಕರ್ಕೊಂಡು ಹೋಗ್ತೀವೋ ಅಷ್ಟು ಬೇಗ ಅವರ ಪ್ರಾಣವನ್ನು ಉಳಿಸಬಹುದು. ಸೊ ಈ ಕ್ಯೂ ಆರ್ ಕೋಡ್ ನಿಮ್ಮ ಬಳಿ ಇರೋದೇ ಆದರೆ ನಿಮಗೆ ಏನಾದರೂ ಅಪಘಾತವಾದರೆ ಪಟ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಈ ಆಕ್ಸಿಡೆಂಟ್ಗೆ ಗುರಿಯಾದಂಥ ವ್ಯಕ್ತಿಗೆ ಬ್ಲಡ್ ಬ್ಯಾಂಕ್ ಬೇಕು ಅಂದರೂ ಹಾಸ್ಪಿಟಲಿಂದ 10 ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ಮೆಸೇಜನ್ನು ಕಳಿಸುತ್ತೆ. ಅದೇ ರೀತಿ ಈ ಕ್ಯೂ ಆರ್ ಕೋಡಿಂದ ರಾಂಗ್ ಪಾರ್ಕಿಂಗ್, ಬ್ಲಾಕಿಂಗ್ ದ ರೋಡ್, ಲಾಸ್ಟ್ ಆರ್ ಅಬಾಂಡೆಡ್, ಹಿಟ್ ಆ್ಯಂಡ್ ರನ್, ನಾಟ್ ಲಾಕ್ಡ್, ಟೋ ಅಲರ್ಟ್, ಫೈರ್ ಆ್ಯಂಡ್ ಅದರ್ ಥ್ರೆಡ್ಸ್, ಆಕ್ಸಿಡೆಂಟ್ ಅಲರ್ಟ್ ಆ್ಯಂಡ್ ಪಾರ್ಕಿಂಗ್, ಇದಕ್ಕೆಲ್ಲದಕ್ಕೂ ಕೂಡ ನೀವು ಆ್ಯಡ್ ಮಾಡಿಕೊಂಡಿರುವ ನಂಬರ್ಗೆ ಮೆಸೇಜ್ ಅನ್ನೋದು ಪಟ್ ಅಂತ ಬರುತ್ತೆ. ಅಷ್ಟೇ ಅಲ್ಲದೆ ಈ ಆ್ಯಪ್ನಲ್ಲಿ ಗ್ರೂಪ್ ಟ್ರ್ಯಾಕಿಂಗ್ ಎನ್ನುವಂಥ ಸ್ಪೆಷಲ್ ಆ್ಯಪ್ ಕೂಡ ಇದೆ. ಇದರ ಉಪಯೋಗ ಏನು ಅಂದರೆ ಇದರಲ್ಲಿ ಇರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಅವರು ರಾಂಗ್ ರೂಟಿಗೆ ಹೋದರೆ ಅವರಿಗೆ ಏನಾದರೂ ಅಪಘಾತವಾದರೂ ಕೂಡ ನಿಮಗೆ ಪಟ್ ಅಂತ ಮೆಸೇಜ್ ಬರುತ್ತೆ. ಸೊ ಈ ರೀತಿಯಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಕಂಪನಿ ಕೊಡ್ತಾ ಇರುವಂಥ ಡೀಲರ್ಶಿಪ್ಪನ್ನು ನೀವು ಪಡ್ಕೊಳ್ಳೋದರ ಮೂಲಕ ವರ್ಷಕ್ಕೆ ಕೋಟಿಗಟ್ಟಲೆ ಸಂಪಾದನೆಯನ್ನು ಈಸಿಯಾಗಿ ಮಾಡಿಕೊಂಡು ಲೈಫ್ನಲ್ಲೂ ಕೂಡ ಸೆಟಲ್ ಕಾಣ್ಬೋದು. ಫ್ರೆಂಡ್ಸ್,
ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸೈಡ್ಗಳಲ್ಲಿ ಡಿಸ್ಟ್ರಿಬ್ಯೂಟರ್ಶಿಪ್ಗಾಗಿ ಪಡ್ಕೊಂಡಿದ್ದಾರೆ. ನೀವು ಕೂಡ ನಿಮಗೂ ಕೂಡ ಇದರಲ್ಲಿ ಆಸಕ್ತಿ ಇದ್ದರೆ ಕೆಳಗೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇವರಿಗೆ ಸಂಬಂಧಿಸಿದಂತೆ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಬೇಕಾದರೆ ಆ ಕಂಪನಿಗೆ ಕಾಂಟ್ಯಾಕ್ಟ್ ಆಗೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅವರೊಂದಿಗೆ ಕೈ ಜೋಡಿಸಿ ವರ್ಷಕ್ಕೆ ಕೋಟಿಗಟ್ಟಲೆ ಸಂಪಾದನೆಯನ್ನು ಮಾಡ್ಕೊಳ್ಳೋದರ ಮೂಲಕ ಬಿಸ್ನೆಸ್ನಲ್ಲಿ ನೀವು ತುಂಬ ಬೇಗನೆ ಇಂಪ್ರೂವ್ ಆಗ್ಬೋದು. ಯಾವುದೇ ರೀತಿಯಲ್ಲಿ ಕೂಡ ಕಷ್ಟ ಅನ್ನೋದು ಈ ಬಿಸ್ನೆಸ್ನಲ್ಲಿ ಇರೋದಿಲ್ಲ. ಎಲ್ಲ ರೀತಿಯ ಟ್ರೈನಿಂಗನ್ನು ನಿಮಗೆ ಕಂಪನಿಯವರೇ ಕೊಡ್ತಾರೆ. ಈಸಿಯಾಗಿ ನೀವು ಈ ವರ್ಕನ್ನು ಫಿನಿಶ್ ಮಾಡ್ಬೋದು. ಹಾಗೆಯೇ ಈ ಬಿಸ್ನೆಸ್ಗೆ ಯಾವುದೇ ರೀತಿಯಲ್ಲಿ ಶಾಪ್ನ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದು ಆರಾಮಾಗಿ ಈ ಬಿಸ್ನೆಸ್ಸನ್ನು ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ 3 ಲೆವೆಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇರುತ್ತೆ. ಈ ಬಿಸ್ನೆಸ್ಗೆ ಮಿನಿಮಮ್ ಅಮೌಂಟ್ 1 ಲಾಕ್ ರೂಪೀಸ್. ಮಂಡಲ ಲೆವೆಲ್ಲಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದೇ ಆದರೆ 3 ಲಕ್ಷ ರೂಪಾಯಿವರೆಗೆ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ಕಂಪನಿ ನಿಮಗೆ ಕೊಡುತ್ತೆ. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಲೆವೆಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ 3 ಲ್ಯಾಕ್ ರೂಪೀಸ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಿಸಿದಂತೆ 10 ಲಕ್ಷಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಪ್ರಾಡಕ್ಟನ್ನು ಕಂಪನಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಇನ್ನು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 10 ಲ್ಯಾಕ್ ರೂಪೀಸ್. ಇದಕ್ಕೆ ಕಂಪನಿ ನಿಮಗೆ 30 ಲಕ್ಷಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ನಿಮಗೆ ತಂದುಕೊಡುತ್ತೆ. ಸೊ ಈ ಕಂಪನಿ ಕೊಡುವಂಥ QR ಕೋಡ್ ಸ್ಟಿಕ್ಕರನ್ನು ನೀವು ಎಲ್ಲ ರೀತಿಯ ಕಂಪನಿಗಳಿಗೆ ಸೇಲ್ ಮಾಡ್ಕೊಳ್ಳೋದರ ಮೂಲಕ ಇಷ್ಟಿಷ್ಟು ಆದಾಯ ಅಂತ ಇರುತ್ತೆ. ಒಂದು QR ಕೋಡ್ ಸ್ಟಿಕ್ಕರ್ನ ಬೆಲೆ ಕಸ್ಟಮರ್ಗಳಿಗೆ ನೀವು ಸೇಲ್ ಮಾಡುವಾಗ 999 ಅಂದರೆ 999 ರೂಪಾಯಿಗೆ ಸೇಲ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಕೊಡುವಾಗ 299 ರೂಪಾಯಿಗೆ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಸಿಗುವಂಥ ಪ್ರಾಫಿಟ್ 70% ಅಷ್ಟು ಪ್ರಾಫಿಟ್ ಅನ್ನೋದು ಈ ಪ್ರಾಡಕ್ಟಿಂದ ನಿಮಗೆ ಸಿಗುತ್ತೆ. ಅಂದರೆ ಒಂದು QR ಕೋಡ್ ಸ್ಟಿಕ್ಕರ್ ಮೇಲೆ ನಿಮಗೆ ಸಿಗುವಂಥ ಪ್ರಾಫಿಟ್ 700 ರೂಪೀಸ್. ಈ ಕಂಪನಿ ನಿಮಗೆ ಲೈಫ್ ಟೈಮ್ ವ್ಯಾಲಿಡಿಟಿಯೊಂದಿಗೆ ಕೊಡ್ತಾ ಇದೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಈ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಳದೆ ಈ ಬಿಸ್ನೆಸ್ನಲ್ಲಿ ಡೀಲರ್ಶಿಪ್ ಆಗಿ ಜಾಯ್ನ್ ಆಗಿ ವರ್ಷಕ್ಕೆ ಕೋಟಿಗಟ್ಟಲೆ ಸಂಪಾದನೆಯನ್ನು ಖಂಡಿತವಾಗಿಯೂ ಮಾಡ್ಕೊಳ್ಳಿ. ಒಂದು ಪ್ರಾಡಕ್ಟಿಂದನೇ 700 ರೂಪಾಯಿಯಷ್ಟು ಪ್ರಾಫಿಟ್ನ ಸಂಪಾದಿಸ್ಕೊಳ್ಬೋದು. ಅಂದರೆ ದಿನಕ್ಕೆ ನೀವು 10 ಪೀಸನ್ನು ಸೇಲ್ ಮಾಡ್ಕೊಳ್ಳೋದರಿಂದ ಎಷ್ಟು ಸಂಪಾದನೆಯನ್ನು ಮಾಡ್ಕೊಳ್ಬೋದು ಅನ್ನೋದರ ಬಗ್ಗೆ ಒಂದು ಚೂರು ಥಿಂಕ್ ಮಾಡಿ ನೋಡಿ. ಈ ಕಂಪನಿಗೆ ಸಂಬಂಧಿಸಿದಂತೆ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದರೆ ಫ್ರೆಂಡ್ಸ್ ಚೆಕ್ ಮಾಡಿ ಅವರೊಂದಿಗೆ ಸರಿಯಾಗಿ ಮಾತಾಡಿಕೊಂಡು ಈ ಡೀಲರ್ಶಿಪ್ಪನ್ನು ಪಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗಿರುವಂಥ ಬಿಸ್ನೆಸ್ ಆಪರ್ಚುನಿಟಿ ಇದು, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ ಇರ್ತೀನಿ. ಅದೇ ರೀತಿ ನಿಮಗೆ ಯಾವುದಾದ್ರೂ ಬಿಸ್ನೆಸ್ ಸೈಡ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಅದೇ ರೀತಿ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ನ ನೀಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.